नोड़ो गेम आफ् थ्रोन्स सीजन 1 एपिसोड नंबर 3 नेड स्टार्क किंग्स लैंडिंग तलुपिद्दारे। नेड स्टार्क गे स्मॉल काउंसिल मीटिंग गे करेयलागुत्ते। इल्ली निमगे होस पात्रगळु सिगुत्तारे। मोदलनेदागि रेनली बराथियन। रेनली बराथियन रॉबर्ट बराथियन रवर मूरनेय तम्मनागिरुत्ताने। रॉबर्ट बराथियन रवरिगे इब्बरु तम्मंदिरुत्तारे, अदरल्ली एरडनेयवनु स्टानिस बराथियन, मूरनेयवनु रेनली बराथियन। कौन्सिल मीटिंग एंदरे ರಾಜ ಮಂತ್ರಿ ಮತ್ತು ಮುಖ್ಯಸ್ಥರು ಸೇರಿ ದೇಶದ ಬಗ್ಗೆ ಮತ್ತು ರಾಜ್ಯ ಮನೆತನದ ಬಗ್ಗೆ ಚರ್ಚೆ ಮಾಡುವ ಸ್ಥಳ. ಈ ಕೌನ್ಸಿಲ್ ಮೀಟಿಂಗ್ಗೆ ಸೇರ್ಪಡೆಯಾಗಿದ್ದಾರೆ ಲಾರ್ಡ್ ಬ್ಯಾರಿಸ್, ಪೀಟರ್ ಬೆಲಿಶ್, ಇವರನ್ನು ಲಿಟಲ್ ಫಿಂಗರ್ ಎಂದನೂ ಕರೆಯುತ್ತಾರೆ, ಗ್ರ್ಯಾಂಡ್ ಮೇಸ್ಟರ್ ಪೇಸಲ್ ಮತ್ತು ನೆಸ್ಟಾರ್ಕ್. ಪೀಟರ್ ಬೆಲಿಶ್ ಇವರದ್ದು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್, ಈ ಕೆಲಸಕ್ಕೆ ಮಾಸ್ಟರ್ ಆಫ್ ಕಾಯಿನ್ ಎಂದು ಕರೆಯುತ್ತಾರೆ. ಕಿಂಗ್ಸ್ ಲ್ಯಾಂಡಿಂಗಲ್ಲಿ ದುಡ್ಡಿನ ವ್ಯವಹಾರ, ಸಾಲ ತೆಗೆದುಕೊಳ್ಳುವುದು ಮತ್ತು ಕೊಡುವುದಾಗಿರುತ್ತದೆ ಇವನ ಕೆಲಸ. ಲಾರ್ಡ್ ವ್ಯಾರಿಸ್ ಇವರು ಇಂಟೆಲಿಜೆನ್ಸ್ ಏಜೆನ್ಸಿ, ಇವರ ಬಳಿ ತುಂಬ ಜನ ಏಜೆಂಟ್ಗಳಿರುತ್ತಾರೆ. ಈ ಏಜೆಂಟ್ಗಳು ದೇಶದ ಒಳಗೆ ಮತ್ತು ದೇಶದ ಆಚೆ ಎಸ್ಒಸ್ಲ್ಲಿಯೂ ಇದ್ದಾರೆ. ಈ ಏಜೆಂಟ್ಗಳ ಕೆಲಸ ಆಯಾ ಊರಿನ ಘಟನೆ ಮತ್ತು ಸುದ್ದಿ ತಲುಪಿಸುತ್ತಾರೆ ಲಾರ್ಡ್ ವ್ಯಾರಿಸ್ಗೆ. ಈ ಸುದ್ದಿಗಳನ್ನು ಲಾರ್ಡ್ ವ್ಯಾರಿಸ್ ರಾಜಾಗೆ ಕೊಡುತ್ತಾನೆ. ಆಗ ರಾಜ ತೀರ್ಮಾನ ಮಾಡುತ್ತಾರೆ ಯಾವ ಸುದ್ದಿಗೆ ಏನು ಮಾಡಬೇಕೆಂದು. ಗ್ರ್ಯಾಂಡ್ ಮಾಸ್ಟರ್ ಫೈಸಲ್ ಇವರ ಕೆಲಸ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಪತ್ರವನ್ನು ಬರೆದುಕೊಳಿಸುವುದು. ವೈದ್ಯರು ಆಯುರ್ವೇದಿಕ್ ಪಂಡಿತ್. ಈ ಮೀಟಿಂಗಲ್ಲಿ ನೆಸ್ಟಾರ್ಕ್ಗೆ ಹೇಳುತ್ತಾರೆ ಎಡಾರ್ಡ್ ನೆಸ್ಟಾರ್ಕ್ ರವರು ಹ್ಯಾಂಡ್ ಆಫ್ ದ ಕಿಂಗ್ ಆಗಿರುವ ಖುಷಿಗೆ ಒಂದು ಸ್ಪರ್ಧೆ ಏರ್ಪಡಿಸಲಾಗಿದೆ. ಪೀಟರ್ ಬೆಲಿಶ್ ಹೇಳ್ತಾರೆ ಕಿಂಗ್ಸ್ ಲ್ಯಾಂಡಿಂಗಲ್ಲಿ ಆಲ್ರೆಡಿ ಸಾಲದಲ್ಲಿದೆ, ಪರವಾಗಿಲ್ಲ, ಈ ಸ್ಪರ್ಧೆಗಾಗಿ ನಾನು ಇನ್ನಷ್ಟು ಸಾಲ ಪಡೆಯುತ್ತೇನೆ ಎಂದು ಹೇಳುತ್ತಾನೆ. ನೆಸ್ಟಾರ್ಕ್ ಹೇಳ್ತಾರೆ ನೀವು ಮಾಸ್ಟರ್ ಆಫ್ ಕಾಯಿನ್, ನೀವು ಹೇಗೆ ಈ ಥರ ರಾಜನಿಗೆ ಹೇಳದೆ ಸಾಲ ತಗೋತೀರಾ? ನೀವು ಮೊದಲು ರಾಜನಿಗೆ ಹೇಳಬೇಕಾಗುತ್ತದೆ, ನಮ್ಮ ರಾಜ್ಯಸಭೆ ಸಾಲದಲ್ಲಿದೆ ಎಂದು. ರೆನ್ಲಿ ಬರಾಥಿಯನ್ ಹೇಳುತ್ತಾನೆ ನಾವು ರಾಜನ ಮಾತು ಪಾಲಿಸುತ್ತೇವೆ, ರಾಜನನ್ನು ಖುಷಿಪಡಿಸುವುದೇ ನಮ್ಮ ಕೆಲಸ, ಈ ಸ್ಪರ್ಧೆ ನಡೆಯಲೇಬೇಕು ಎಂದು ಹೇಳುತ್ತಾನೆ. ಹಿಂದಿನ ಎಪಿಸೋಡಲ್ಲಿ ನೈಮೀರಿಯಾ ಜಾಫ್ರಿ ಕೈಗೆ ಕಚ್ಚಿರುತ್ತದೆ. ಸರ್ಸಿ ಜಾಫ್ರಿ ಕೈಗೆ ಮಲಮನ್ನು ಹಚ್ಚುತ್ತಿದ್ದಾಳೆ ಮತ್ತು ಕೆಲವು ಮಾತುಗಳನ್ನು ಹೇಳುತ್ತಿದ್ದಾಳೆ. ಜಾಫ್ರಿ ಹೇಳುತ್ತಾನೆ ನಾವು ಯಾಕೆ ಈ ಸ್ಟಾರ್ಕ್ ರವರಿಗೆ ಅಷ್ಟು ಗೌರವ ಕೊಡಬೇಕು ಮತ್ತು ಸೆವೆನ್ ಕಿಂಗ್ಡಮ್ಸಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾಕೆ ಅವರವರದ್ದೇ ಆದ ಸೈನಿಕರಿದ್ದಾರೆ, ಕೇವಲ ಒಂದೇ ತರಹದ ಸೈನಿಕರಿರಬೇಕು ಎಂದು ಹೇಳುತ್ತಾನೆ. ಸರ್ಸಿ ಹೇಳುತ್ತಾಳೆ ಸೆವೆನ್ ಕಿಂಗ್ಡಮ್ಸಲ್ಲಿ ಉತ್ತರ ಭಾಗದ ರಾಜ್ಯವನ್ನು ರಾಜನೊಬ್ಬನಿಗೆ ನೋಡಿಕೊಳ್ಳಲು ಅಸಾಧ್ಯವಾದುದು, ಅದಕ್ಕಾಗಿ ಈ ಭಾಗವನ್ನು ನೋಡಿಕೊಳ್ಳುತ್ತಾರೆ ನೆಸ್ಟಾರ್ಕ್ರವರು. ನೀನು ಸನ್ಸಾಗೆ ಒಂದು ಗಿಫ್ಟ್ ಕೊಡು ಮತ್ತು ಅವಳ ಜೊತೆ ಚೆನ್ನಾಗಿ ಮಾತನಾಡು ಎಂದು ಹೇಳುತ್ತಾಳೆ. ಜಾಫ್ರಿ ಹೇಳುತ್ತಾನೆ ನಾನು ಆ ಸನ್ಸಾಳನ್ನು ಮದುವೆ ಆಗಲೇಬೇಕಾ, ನನಗೆ ಅವಳು ಇಷ್ಟವಿಲ್ಲ ಎಂದು ಹೇಳುತ್ತಾನೆ. ಈ ಮಾತಿಗೆ ಸರಿಸಿ ಹೇಳುತ್ತಾಳೆ ನಿನಗೆ ಅವಳು ಇಷ್ಟವಿಲ್ಲವೆಂದರೆ ಪರವಾಗಿಲ್ಲ, ನೀನು ಅವಳ ಮುಖವ ನೋಡಲು ಇಷ್ಟವಿಲ್ಲವೆಂದರೂ ನೀನು ಅವಳನ್ನು ಮದುವೆ ಮಾಡಿಕೊ, ನೀನು ಮುಂದಿನ ರಾಜ, ನಿನಗೆ ಏನಿಷ್ಟನೋ ಅದು ನೀನು ಮಾಡಬಹುದು ಎಂದು ಹೇಳುತ್ತಾಳೆ. ಇಲ್ಲಿ ಸರ್ಸಿ ತನ್ನ ಮಗನನ್ನು ಒಳ್ಳೆಯ ಮಾತುಗಳು ಹೇಳುತ್ತಾ ಇಲ್ಲ, ಬದಲಾಗಿ ಕ್ರೂರಿ ರಾಜ ಆಗುವುದು ಹೇಗೆ ಎಂದು ಕಲಿಸುತ್ತಿದ್ದಾಳೆ. ಆದರೆ ಮುಂದೆ ಸರ್ಸಿಗೆ ಇದೇ ತಿರುಗುಬಾಣವಾಗಿ ಬಿಡುತ್ತದೆ. ಇಲ್ಲಿ ಆರ್ಯ ಸಾನ್ಸಾಳನ್ನು ಸಿಟ್ಟಿನಿಂದ ನೋಡುತ್ತಿದ್ದಾಳೆ. ಸಾನ್ಸಾಳ ಕೇವಲ ಒಂದು ನಿಜದಿಂದ ತನ್ನ ಗೆಳೆಯನಾದ ಮೈಕ್ ಮತ್ತು ಲೇಡಿ ಇಬ್ಬರನ್ನು ಉಳಿಸಬಹುದಿತ್ತು. ನೆಡ್ ಸ್ಟಾರ್ಗೆ ಗೊತ್ತಾಗುತ್ತೆ ಆರ್ಯ ಮತ್ತು ಸಾನ್ಸಾ ಇಬ್ಬರು ಒಬ್ಬರಿಗೊಬ್ಬರು ಸರಿಯಾಗಿ ಮಾತನಾಡುತ್ತಿಲ್ಲವೆಂದು. ನೆಡ್ ಸ್ಟಾರ್ಕ್ ಆರ್ಯಗೆ ಹೇಳುತ್ತಾನೆ ನಾವು ಈಗ ಬೇರೆ ಊರಿಗೆ ಬಂದಿದ್ದೇವೆ, ನಾವು ವಿಂಟರ್ಫೆಲ್ಲಲ್ಲಿ ಇಲ್ಲ, ನೀವಿಬ್ಬರು ಒಟ್ಟಿಗೂಡಿದರೆ ಮುಂದೆ ಬರುವ ಸಮಸ್ಯೆಗಳನ್ನು ಸರಿ ಮಾಡಬಹುದು. ಆರ್ಯ ಹೇಳುತ್ತಾಳೆ ಅಪ್ಪ ನೀವು ಸಾನ್ಸಾಳನ್ನು ಜಾಫರಿಗೆ ಕೊಟ್ಟು ಏಕೆ ಮದುವೆ ಮಾಡಿಸುತ್ತಿದ್ದೀರಾ ಎಂದು ಕೇಳುತ್ತಾಳೆ. ನೆಡ್ ಸ್ಟಾರ್ಕ್ ಹೇಳುತ್ತಾರೆ ನೀನು ದೊಡ್ಡವಳಾದಮೇಲೆ ನಿನಗೂ ಮದುವೆ ಆಗುತ್ತೆ ಎಂದಾಗ ಆರ್ಯ ಹೇಳುತ್ತಾಳೆ ನನಗೆ ಮದುವೆಯಾಗಲು ಇಷ್ಟವಿಲ್ಲ, ನಾನು ದೊಡ್ಡ ವೀರ ಮಹಿಳೆಯಾಗಬೇಕು ಎಂದು ಹೇಳುತ್ತಾಳೆ. ಆರ್ಯ ತುಂಬ ದುಃಖದಿಂದ ಹೇಳುತ್ತಾಳೆ ಪಾಪ ನನ್ನಿಂದ ಮೈಕ್ ಸಾಯಬೇಕಾಯಿತು. ನೆಡ್ ಸ್ಟಾರ್ಕ್ ಹೇಳುತ್ತಾರೆ ಇದರಲ್ಲಿ ನಿನ್ನದೇನು ತಪ್ಪಿಲ್ಲ ಎಂದು ಹೇಳುತ್ತಾರೆ. ನೆಡ್ ಸ್ಟಾರ್ಕ್ ಆರ್ಯಗೆ ಕತ್ತಿ ಹಿಡಿಯುವುದು ಇಷ್ಟ ಎಂದು ತಿಳಿದ ಮೇಲೆ ಇದಕ್ಕೆ ಒಂದು ವ್ಯವಸ್ಥೆ ಮಾಡುತ್ತಾನೆ. ದಿನ ದಿನಿಸಾಗುತ್ತಾ ಡಿನೇರಿಸ್ ಮತ್ತು ಕಾರ್ಲ್ ಡ್ರೋಗೋ ಇವರಿಬ್ಬರ ಸಂಬಂಧ ತುಂಬ ಗಟ್ಟಿಯಾಗುತ್ತಾ ಹೋಗುತ್ತೆ. ಡಿನೇರಿಯಸ್ ಮತ್ತು ಎಲ್ಲ ಕಲಸಾರ್ ಜೊತೆ ಎಲ್ಲಿಗೂ ಹೋಗುತ್ತಿರುವಾಗ ಡಿನೇರಿಯಸ್ ಎಲ್ಲರಿಗೂ
ಇಲ್ಲೇ ಇರಿ ಎಂದು ಹೇಳಿ ಕುದುರೆಯಿಂದ ಕೆಳಗೆ ಇಳಿದು ಒಬ್ಬಳೇ ಸ್ವಲ್ಪ ದೂರ ನಡೆದು ಹೋಗುತ್ತಾಳೆ. ಡಿನೇರೆಸ್ಳ ಅಣ್ಣ ಹಿಂದಿನಿಂದ ಬಂದು ಡಿನೇರೆಸ್ಗೆ ಹೊಡೆಯಲು ಮುಂದಾಗುತ್ತಾನೆ. ವಿಷರೆಸ್ ಹೇಳ್ತಾನೆ, ನಾನು ರಾಜ, ನಿನ್ನ ಮಾತಿಗೆ ನಿಲ್ಲಲು ನಿನ್ನ ಹಿಂದೆ ಹಿಂದೆ ಬರಲು ನನಗೆ ಆಗಲ್ಲ ಎಂದು ಹೇಳ್ತಾನೆ. ಇವನೇನು ಅಂದುಕೊಂಡಿದ್ದು, ತನ್ನ ತಂಗಿಯನ್ನು ಈ ಕಾಲ್ ರೋಗಿಗೆ ಮದುವೆ ಮಾಡಿಸಿಕೊಟ್ಟರೆ ಇವನು 50,000 ದೋತ್ರಾಕಿ ಸೈನ್ಯ ನನ್ನದಾಗುತ್ತೆ ಎಂದು. ಆದರೆ ಇವೆಲ್ಲವೂ ಉಲ್ಟಾ ಆಗಿದೆ, ಯಾವುದು ಅಷ್ಟು ಸರಳವಾಗಿ ಸಿಗುವುದಿಲ್ಲ. ಡಿನೇರೆಸ್ ಈಗ ಕಲಸರ ರಾಣಿ, ಇವಳನ್ನು ಯಾರಾದರೂ ಹಾನಿ ಉಂಟು ಮಾಡಲು ಪ್ರಯತ್ನಪಟ್ಟರೆ ಅವರ ಕೈಗಳನ್ನು ಕತ್ತರಿಸಲಾಗುತ್ತದೆ. ವಿಷರೆಸ್ನ ಈ ಅವತಾರ ನೋಡಿ ಕಲಸಾರನ ಕೆಲವು ಸೈನಿಕರು ಇವನನ್ನು ಹಿಡಿಯುತ್ತಾರೆ. ಡಿನೇರಿಯಸ್ ಹೇಳಿದ್ದರಿಂದ ವಿಷರೆಸ್ನನ್ನು ಬಿಡಲಾಗುತ್ತದೆ. ಕಲಸಾರ ಸೈನಿಕ ವಿಷರೆಸ್ನ ಕುದುರೆ ಕಿತ್ತುಕೊಳ್ಳುತ್ತಾನೆ. ಅಂದರೆ ಇದರ ಅರ್ಥ, ನೀನು ಯಾವ ರಾಜನೂ ಅಲ್ಲ, ನಿನ್ನ ಕೈಯಲ್ಲಿ ಪವರೂ ಇಲ್ಲ. ಡಿನೇರಿಯಸ್ ಈಗ ಗರ್ಭಿಣಿಯಾಗಿದ್ದಾಳೆ. ಇಡೀ ಕಲಸಾರ ಅವರು ಇವಳನ್ನು ಹೆಚ್ಚು ಕಾಳಜಿ ಮಾಡುತ್ತಾರೆ ಮತ್ತು ಗೌರವ ಕೊಡುತ್ತಾರೆ. ಜೋರಾ ಮಾರ್ಮೌಂಟ್ಗೆ ಡಿನೇರೆಸ್ ಗರ್ಭಿಣಿಯಾಗಿರುವ ವಿಷಯ ಗೊತ್ತಾಗುತ್ತದೆ. ನಿಮಗೆ ಆಗಲೇ ಹೇಳಿದ ಹಾಗೆ ಲಾರ್ಡ್ ವೇರಿಸ್ಗೆ ಎಸ್ಎಸ್ಅಲ್ಲಿ ಕೂಡ ಸೀಕ್ರೆಟ್ ಏಜೆಂಟ್ಗಳಿದ್ದಾರೆಂದು, ಅದರಲ್ಲೊಬ್ಬ ಜೋರಾ ಮಾರ್ಮೌಂಟ್. ಜೋರಾ ಮಾರ್ಮೌಂಟ್ ಕ್ರಿಮಿನಲ್ ಎಂದು ಘೋಷಿತನಾಗಿರುತ್ತಾನೆ ವೆಸ್ಟೋರಸಲ್ಲಿ. ಲಾರ್ಡ್ ವ್ಯಾರಿಸ್ ಜೋರಾನನ್ನು ಎಸ್ಎಸ್ಗೆ ಕಳುಹಿಸಿ, ಡಿನೇರೆಸ್ಗಳ ಮೇಲೆ ಕಣ್ಣಿಡು, ಡಿನೇರೆಸ್ ಏನು ಮಾಡ್ತಾಳೆ, ಎಲ್ಲಿಗೆ ಹೋಗ್ತಾಳೆ, ಇಂಚು ಇಂಚು ಮಾಹಿತಿ ನನಗೆ ನೀನು ಕಳುಹಿಸಬೇಕು, ಆಗ ನಿನಗೆ ನಾವು ವೆಸ್ಟೋರಸ್ಗೆ ಮರಳಿ ಬರಲು ಅವಕಾಶ ನೀಡುತ್ತೇವೆ, ಹಾಗೂ ನಿನ್ನ ಮೇಲಿರುವ ಸ್ಲೇವರಿ ಮತ್ತು ಗುಲಾಮಗಿರಿ ದಂಧೆ ಆರೋಪನ ತೆಗೆಸಿ ಸಾಮಾನ್ಯ ವ್ಯಕ್ತಿ ಥರ ಬದುಕಲು ಬಿಡುತ್ತೇವೆ ಎಂದು ಹೇಳಿ ಕಳುಹಿಸಿರುತ್ತಾನೆ. ಈಗ ನೋಡೋಣ ವಾಲ್. ಇಲ್ಲಿ ಜಾನ್ಸ್ನು ಸಂತೋಷದಿಂದಿಲ್ಲ. ನೀನು ಇವರನ್ನು ಹೀಗೆ ಹೊಡಿತಾ ಇದೆಯಲ್ಲ, ಇವರ್ಯಾರು ನಿನ್ನ ಹಾಗೆ ದೊಡ್ಡ ಮನೆತನದಲ್ಲಿ ಹುಟ್ಟಿ ಕತ್ತಿ ಹಿಡಿಯುವುದು ಕಲಿತು ಬಂದಿಲ್ಲ, ಬಡ ಕುಟುಂಬದಿಂದ ಬಂದಿರುವವರು, ಅದರಲ್ಲಿ ಕೆಲವರು ಸಣ್ಣ ಪುಟ್ಟ ಮಾತುಗಳಿಗೆ ತಲೆ ಕೆಡಿಸಿಕೊಂಡು ವಾಲಿಗೆ ಸೇರ್ಪಡೆಯಾಗಿದ್ದವರು. ಟೀರಿಯನ್ ಹೇಳಿದ ಈ ಮಾತು ಜಾನ್ಸ್ನೋಗೆ ಅರ್ಥವಾಗುತ್ತೆ. ಈಗ ಜಾನ್ಸ್ನೋ ಯಾರ ವಿರುದ್ಧ ಫೈಟ್ ಮಾಡುತ್ತಿದ್ದನೋ ಈಗ ಅವರಿಗೆ ಕಲಿಸುತ್ತಿದ್ದಾನೆ, ಫೈಟ್ ಮಾಡೋದು ಹೇಗೆ, ಕತ್ತಿ ಹಿಡಿಯುವುದು ಹೇಗೆ ಎಂದು. ಜಾನ್ಸ್ನೋ ಈಗ ಎಲ್ಲರಿಗೂ ಗೆಳೆಯನಾಗುತ್ತಾನೆ. ಟೀರಿಯನ್ ಲ್ಯಾನಿಸ್ಟರ್ ತುಂಬ ಜಾಣ ಇದ್ದಾನೆ ಮತ್ತು ಟೀರಿಯನ್ ತುಂಬಾ ಒಳ್ಳೆಯ ಕೆಲಸ ಮಾಡುತ್ತಿದ್ದಾನೆ. ಬೆಂಜಿನ್ ಸ್ಟಾರ್ಕ್ ಟೀರಿಯನ್ಗೆ ಹೇಳುತ್ತಾನೆ, ನಾವು ವಾಲಲ್ಲಿ ಇರುವುದರಿಂದಲೇ ನೀವೆಲ್ಲರೂ ನಿಮ್ಮ ನಿಮ್ಮ ಅರಮನೆಗಳಲ್ಲಿ ಆರಾಮಾಗಿದ್ದೀರಾ ಎಂದು. ಟೀರಿಯನ್ ಹೇಳ್ತಾನೆ, ನಾನು ನೈಟ್ ವಾಚ್ಗೆ ತುಂಬ ಗೌರವ ಕೊಡುತ್ತೇನೆ, ಆದರೆ ನನಗೆ ಅನಿಸುವುದಿಲ್ಲ ಬಿಯಾಂಡ್ ದ ವಾಲಲ್ಲಿ ವೈಟ್ ವಾಲ್ಕರ್ ಜಿಯಾಂಟ್ಸ್ ಇನ್ನೂ ಇದ್ದಾವೆ ಅಂತ. ಬೆಂಜಿನ್ ಸ್ಟಾರ್ಕ್ ಹೇಳ್ತಾರೆ, ನೀನು ಯಾವತ್ತೂ ಬಿಯಾಂಡ್ ದ ವಾಲ್ಗೆ ಹೋಗಿಲ್ಲ, ಅಲ್ಲಿ ಏನಿದೆ ಎಂಬುದು ನಿನಗೆ ಇನ್ನೂ ಗೊತ್ತಿಲ್ಲ, ಸುಮ್ಮನೆ ಏನೇನೋ ಹೇಳಬೇಡ ಎಂದು ಹೇಳುತ್ತಾನೆ. ಯೂರಿನ್, ಇವರು ಒಬ್ಬ ನೈಟ್ ವಾಚ್, ಇವರು ಕಿಂಗ್ಸ್ ಲ್ಯಾಂಡಿಂಗ್ಗೆ ಹೋಗುತ್ತಿದ್ದಾರೆ ಅಲ್ಲಿನ ಖೈದಿಗಳನ್ನು ಮತ್ತು ವಾಲ್ಗೆ ಸೇರ್ಪಡೆಯಾಗುವ ಜನರನ್ನು ತರಲು. ಟೀರಿಯನ್ ಇವರನ್ಗೆ ಹೇಳುತ್ತಾರೆ, ನಾನು ಕಿಂಗ್ಸ್ ಲ್ಯಾಂಡಿಂಗ್ಗೆ ಹೋಗುತ್ತಾ ಇದ್ದೇನೆ, ನನಗೂ ಒಂದು ಜೋಡಿ ಸಿಕ್ತು, ಇಬ್ಬರು ಒಟ್ಟಿಗೆ ಹೋಗೋಣ ಎಂದು ಹೇಳುತ್ತಾನೆ. ಬೆಂಜಿನ್ ಸ್ಟಾರ್ಕ್ ಜಾನ್ಸ್ನೋಗೆ ಹೇಳುತ್ತಿದ್ದಾರೆ, ನಾನು ಬಿಯಾಂಡ್ ದ ವಾಲ್ಗೆ ಹೋಗುತ್ತಿದ್ದೇನೆ, ಮರಳಿ ಬರಲು ತುಂಬ ದಿನಗಳಾಗುತ್ತವೆ ಎಂದು. ಜಾನ್ಸ್ನೋ ಹೇಳ್ತಾನೆ, ನಾನು ನಿಮ್ಮ ಜೊತೆ ಬರ್ತೇನೆ, ನನಗೆ ಫೈಟ್ ಮಾಡಲು ಚೆನ್ನಾಗಿ ಬರುತ್ತೆ ಎಂದು ಹೇಳುತ್ತಾನೆ. ಬೆಂಜಿನ್ ಸ್ಟಾರ್ಕ್ ಹೇಳ್ತಾರೆ, ನೀನು ನನ್ನ ಅಣ್ಣನ ಮಗ ಅಂತ ರೇಂಜರ್ ಮಾಡಲು ಆಗಲ್ಲ, ನೀನು ನಿನ್ನ ರೇಂಜರ್ ಪದವಿ ಗಳಿಸಬೇಕಾಗುತ್ತದೆ, ಆಮೇಲೆ ನಿನಗೆ ಬಿಯಾಂಡ್ ದ ವಾಲ್ಗೆ ಕಳಿಸಲಾಗುತ್ತದೆ. ವಾಲಲ್ಲಿ ನಿಮಗೆ ಎರಡು ಹೊಸ ಪಾತ್ರಗಳು ಸಿಗುತ್ತಾರೆ, ಜಿಯರ್ ಮೊರ್ಮೊಂಟ್ ಮತ್ತು ಮೇಸ್ಟರ್ ಏಮನ್. ಮೇಸ್ಟರ್ ಏಮನ್ ಇವರು ಟಾರ್ಗೆರಿಯನ್ ಕುಟುಂಬದವರು. ಮೇಸ್ಟರ್ ಏಮನ್ ಇಲ್ಲಿನ ವೈದ್ಯರು. ಜಿಯರ್ ಮೊರ್ಮೊಂಟ್ ಜೋರಾ ಮೊರ್ಮೊಂಟ್ ಅವರ ತಂದೆ. ಹೌದು, ಅದೇ ಜೋರಾ ಮೊರ್ಮೊಂಟ್ ಈಗ ಡಿನೇರೆಸ್ಳನ ಗೆಳೆಯ ಮತ್ತು ಬೆನ್ನು ಹಿಂದೆ ಗೂಢಚಾರನೂ ಹೌದು. ಜಿಯರ್ ಮೊರ್ಮೊಂಟ್ ಮತ್ತು ಮೇಸ್ಟರ್ ಏಮನ್ ಟೀರಿಯನ್ಗೆ ಹೇಳುತ್ತಿದ್ದಾರೆ, ವಾಲಲ್ಲಿ ಸೈನಿಕರ ಸಂಖ್ಯೆ ತುಂಬ ಕಡಿಮೆ ಇದೆ, ವಿಂಟರ್ ಈಸ್ ಕಮಿಂಗ್, ಚಳಿಗಾಲ ಹತ್ತಿರವಿದೆ, ನಮಗೆ ಇನ್ನೂ ಬಹಳ ಜನರು ಬೇಕಾಗುತ್ತಾರೆ ವಾಲನ್ನು ರಕ್ಷಿಸಲು. ನೀವು ನಿಮ್ಮ ಅಕ್ಕನನ್ನು ಅಂದರೆ ರಾಣಿಯವರಿಗೆ ಹೇಳಿ, ನಿಮ್ಮ ರಾಜ್ಯದಲ್ಲಿ ಎಷ್ಟು ಜನ ಖೈದಿಗಳಿದ್ದಾರೋ ಅಷ್ಟು ಜನರ ಜೊತೆ ಕೆಲವು ಸೈನಿಕರನ್ನು ಕಳಿಸಿ ಎಂದು ಕೇಳಿಕೊಳ್ಳುತ್ತಾರೆ. ವಿಂಟರ್ಫೆಲ್ಲಲ್ಲಿ ಬ್ರ್ಯಾನ್ ಕೋಮದಿಂದ ಎದ್ದು ಬಂದಿದ್ದಾನೆ, ಆದರೆ ಇವನಿಗೆ
ಮೇಲಿಂದ ಯಾರು ತಳ್ಳಿದ್ದು, ಇವನು ನೋಡಿದ್ದು ಏನು ನೆನಪಿಲ್ಲ. ಇವನು ಓಲ್ಡ್ ನನ್ನಿಂದ ಕತೆ ಕೇಳುತ್ತಾ ಇರ್ತಾನೆ. ಓಲ್ಡ್ ನನ್ ವಿಂಟರ್ಫೆಲಲ್ಲಿ ವಾಸ ಮಾಡುವವಳು, ಇಲ್ಲಿನ ಎಲ್ಲ ಮಕ್ಕಳನ್ನು ತೀವ್ರ ಕಾಳಜಿ ಮಾಡುವವಳು. ನಮ್ಮ ರಿಯಲ್ ಲೈಫಲ್ಲಿ 3 ತಿಂಗಳು ಬೇಸಿಗೆ ಕಾಲ, 3 ತಿಂಗಳು ಚಳಿಗಾಲ ಮತ್ತು 3/4 ತಿಂಗಳು ಮಳೆಗಾಲವಿರುತ್ತೋ, ಹಾಗೆ ಗೇಮ್ ಆಫ್ ಥ್ರೋನ್ಸಲ್ಲಿ 1 ಸಲ ಚಳಿಗಾಲ ಬಂದು ಬಿಟ್ಟರೆ 9 ವರ್ಷ ಅಥವಾ 4 ವರ್ಷ ಹೋಗುವುದೇ ಇಲ್ಲ. ಅದಕ್ಕಾಗಿ ಎಲ್ಲರೂ ವಿಂಟರ್ ಇಸ್ ಕಮಿಂಗ್, ವಿಂಟರ್ ಇಸ್ ಕಮಿಂಗ್ ಎನ್ನುತ್ತಾ ಇರ್ತಾರೆ. ವಿಂಟರ್ ಇಸ್ ಕಮಿಂಗ್, 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 ವಿಂಟರ್ ಇಸ್ ಕಮಿಂಗ್. That's cold. Winter is coming. ಓಲ್ಡ್ ನನ್ ಒಂದು ಹಳೆಯ ಕತೆ ಹೇಳುತ್ತಾಳೆ. 1000 ವರ್ಷಗಳ ಹಿಂದೆ ಚಳಿಗಾಲ ಬಂದಾಗ ತುಂಬ ವರ್ಷಗಳ ಕಾಲ ಇತ್ತು. ಆಗ ಚಳಿ ಎಷ್ಟಿತ್ತೆಂದರೆ ಕೇವಲ ಗುಡಿಸಲಲ್ಲಿ ಇರೋರಷ್ಟೇ ಅಲ್ಲ, ದೊಡ್ಡ ದೊಡ್ಡ ಅರಮನೆಯಲ್ಲಿರುವ ರಾಜರೇ ಚಳಿಯಲ್ಲಿ ನಡುಗಿ ನಡುಗಿ ಸತ್ತು ಹೋದರು. ಹೆಂಗಸರು ತನ್ನ ಮಕ್ಕಳನ್ನು ಹಸಿವಿನಿಂದ ಸಾಯುವ ನೋಡಲು ಬದಲು ಅವರೇ ಮಕ್ಕಳನ್ನು ಸಾಯಿಸುತ್ತಿದ್ದರು. ಮತ್ತು ಅವರು ಅಳುವಾಗ ಕಣ್ಣೀರಿನ ಹನಿಗಳು ಕಣ್ಣಲ್ಲೇ ಬರ್ಫಾಗಿ ಬಿಡುತ್ತಿತ್ತು. ಆ ಕರಾಳ ರಾತ್ರಿಯಲ್ಲಿ ವೈಟ್ ವಾಲ್ಕರ್ಗಳು ಬಂದು ಹಿಂಸಾತ್ಮಕವಾಗಿ ಜನರನ್ನು ಸಾಯಿಸುತ್ತಿದ್ದರು. ಬ್ರ್ಯಾನ್ಗೆ ಇಂತಹದೇ ಕಥೆಗಳು ಇಷ್ಟವಾಗುತ್ತದೆ. ಇಲ್ಲಿಗೆ ರಾಫ್ಟರ್ ಬಂದು ಬ್ರ್ಯಾನ್ಗೆ ಕೇಳುತ್ತಾನೆ, ಹೇಗಿದ್ದೀಯಾ ಇವಾಗ ಮತ್ತು ನಿನಗೇನಾದರೂ ನೆನಪಿದೆಯಾ, ನೀನು ಹೇಗೆ ಬಿದ್ದೆ ಎಂದು. ಬ್ರ್ಯಾನ್ ಹೇಳ್ತಾನೆ, ನನಗೇನು ನೆನಪಿಲ್ಲ, ಜಸ್ಟ್ ಮೇಸ್ಟರ್ ಹೇಳಿದರು ನನ್ನ ಕಾಲು ಮುರಿದೋಗಿದೆ ಅಂತ, ನಾನು ಬದುಕಿದ್ದು ಸತ್ತ ಹಾಗೆ ಎಂದು ಹೇಳ್ತಾನೆ. ಕ್ಯಾಟ್ಲಿನ್ ಸ್ಟಾರ್ಕ್ ಕಿಂಗ್ಸ್ ಲ್ಯಾಂಡಿಂಗ್ಗೆ ಬಂದಿದ್ದಾಳೆ. ಲಿಟಲ್ ಫಿಂಗರ್ಗೆ ಕ್ಯಾಟ್ಲಿನ್ ಸ್ಟಾರ್ಕ್ ಕಿಂಗ್ಸ್ ಲ್ಯಾಂಡಿಂಗ್ಗೆ ಬಂದಿರುವುದು ಗೊತ್ತಾಗುತ್ತದೆ. ಲಿಟಲ್ ಫಿಂಗರ್ ಕ್ಯಾಟ್ಲಿನ್ ಸ್ಟಾರ್ಕ್ಗೆ ತನ್ನ ವೇಶ್ಯ ಮನೆಗೆ ಕರೆಸುತ್ತಾನೆ. ಕ್ಯಾಟ್ಲಿನ್ ತುಂಬ ಸಿಟ್ಟಿನಿಂದ ಲಿಟಲ್ ಫಿಂಗರ್ಗೆ ಬೈಯುತ್ತಾಳೆ, ನೀನು ನನಗೆ ಈ ಥರ ಜಾಗಕ್ಕೆ ಕರೆಸೋಕೆ ಎಷ್ಟು ಧೈರ್ಯ ನನಗೆ ಎಂದು ಬೈಯುತ್ತಾಳೆ. ಲಿಟಲ್ ಫಿಂಗರ್ ಹೇಳ್ತಾರೆ, ನೀವು ಕಿಂಗ್ಸ್ ಲ್ಯಾಂಡಿಂಗ್ಗೆ ಬಂದಿರುವುದು ವಿಷಯ ಯಾರಿಗೂ ಗೊತ್ತಿಲ್ಲ, ಲ್ಯಾನಿಸ್ಟರ್ ಅವರು ನಿಮಗೇನಾದರೂ ನೋಡಿದರೆ ಅವರ ತಲೆಯಲ್ಲಿ ಏನೇನೋ ವಿಚಾರಗಳು ಬರುತ್ತೆ, ಅದಕ್ಕೆ ನಾನು ನಿಮ್ಮನ್ನು ಇಲ್ಲಿಗೆ ಕರೆಸಿದ್ದೇನೆ, ನನಗೆ ನೀವು ಕ್ಷಮಿಸಿ ಎಂದು ಕೇಳ್ತಾನೆ. ಲಿಟಲ್ ಫಿಂಗರ್ ನೆಡ್ ಸ್ಟಾರ್ಕ್ನನ್ನು ಇಲ್ಲಿಗೆ ಕರೆಸುತ್ತಾನೆ, ನೆಡ್ ಪತ್ನಿಯನ್ನು ಭೇಟಿ ಮಾಡಿಸುತ್ತಾನೆ. ಕ್ಯಾಟ್ಲಿನ್ ಬ್ರ್ಯಾನನ್ನು ಕೊಲೆ ಮಾಡಲು ಬಂದಂತಹ ಕೊಲೆಗಾರನ ಚಾಕು ತೋರಿಸುತ್ತಾಳೆ. ಲಿಟಲ್ ಫಿಂಗರ್ ಹೇಳುತ್ತಾನೆ, ಈ ಚಾಕು ನಂದು, ಆದರೆ ಈ ಚಾಕು ನಾನು ಒಂದು ಜೂಜಾಟದಲ್ಲಿ ಟೀರೆಲ್ ನಾಯಿಟ್ರ ಜೊತೆ ಸೋತು ಹೋದೆ, ಈ ಚಾಕು ಆಗಿಂದ ಟೀರೆನ್ ಲ್ಯಾನಿಸ್ಟರ್ದಾಯಿತು. ಕ್ಯಾಟ್ಲಿನ್ ಮೊದಲು ಲ್ಯಾನಿಸ್ಟರ್ ಕುಟುಂಬದವರ ಮೇಲೆ ಅನುಮಾನ ಪಡುತ್ತಿದ್ದಳು, ಈಗ ಕ್ಲಿಯರ್ ಆಗಿದೆ ಆ ಕೊಲೆಗಾರನನ್ನು ಕಳುಹಿಸಿದ್ದು ಟೀರೆನ್ ಲ್ಯಾನಿಸ್ಟರ್ ಎಂದು. ನೆಡ್ ಸ್ಟಾರ್ಕ್ ಕ್ಯಾಟ್ಲಿನ್ಗೆ ಹೇಳುತ್ತಾರೆ, ನಾವು ಈ ಚಾಕು ಈಗಲೇ ರಾಜನಿಗೆ ತೋರಿಸುವುದು ಬೇಡ, ಇನ್ನಷ್ಟು ಸಾಕ್ಷಿಗಳನ್ನು ಹುಡುಕಬೇಕು, ಆಗ ನಾವು ರಾಜನ ಹತ್ರ ಮಾತಾಡೋಣ. ಆಗ ರಾಜ ವಿಚಾರಿಸುತ್ತಾರೆ, ಲ್ಯಾನಿಸ್ಟರ್ ಅವರು ಬ್ರ್ಯಾನನ್ನು ಏಕೆ ಕೊಲೆ ಮಾಡಲು ಪ್ರಯತ್ನಿಸಿದರು ಮತ್ತು ಜಾನ್ ಎರನನ್ನು ಏಕೆ ಕೊಲೆ ಮಾಡಿದರು ಎಂದು. ಇಲ್ಲಿ ಲಿಟಲ್ ಫಿಂಗರಿನ ಒಂದು ಹಳೆಯ ಕಥೆಯಿದೆ. ಕ್ಯಾಟ್ಲಿನ್ ಟಲ್ಲಿ ಕುಟುಂಬದವಳು. ಕ್ಯಾಟ್ಲಿನ್, ಲೈಸಾ ಮತ್ತು ಲಿಟಲ್ ಫಿಂಗರ್ ಈ ಮೂವರು ಒಂದೇ ಮನೆಯಲ್ಲಿ ಆಡಿ ಬೆಳೆದವರು. ಲಿಟಲ್ ಫಿಂಗರ್ ಕ್ಯಾಟ್ಲಿನ್ನ ತಂದೆಯ ವಾರ್ಡ್ನಾಗಿದ್ದ. ವಾರ್ಡ್ ಎಂದರೆ ಒಂದು ರಾಜ್ಯದ ಒಡೆಯ ತನ್ನ ಮಕ್ಕಳನ್ನು ಜ್ಞಾನ, ವಿದ್ಯಾಭ್ಯಾಸ, ಜಗತ್ತಿನ ಪರಿಚಯ ಇತ್ಯಾದಿ ಕಲಿಸುವುದಕ್ಕೆ ಆಗಿನ ಕಾಲದಲ್ಲಿ ಸ್ಕೂಲ್ಗಳಿರುವುದಿಲ್ಲ, ಅದಕ್ಕೆ ಅಕ್ಕಪಕ್ಕದ ರಾಜ್ಯದಲ್ಲಿನ ಒಡೆಯರ ಬಳಿ ಕಳುಹಿಸಲಾಗುತ್ತಿತ್ತು, ಅಲ್ಲಿನ ಒಡೆಯರ ಮಕ್ಕಳ ಜೊತೆ ಇವನು ಕಲಿಯಲಿ ಎಂದು. ಲಿಟಲ್ ಫಿಂಗರ್ ಕ್ಯಾಟ್ಲಿನ್ಗಳನ್ನು ತುಂಬ ಪ್ರೀತಿಸುತ್ತಿದ್ದ, ಆದರೆ ಕ್ಯಾಟ್ಲಿನ್ ಜೊತೆ ಆಗಿನ ವಿಂಟರ್ಫೀಲ್ನ ಒಡೆಯರಾದ ಬ್ರ್ಯಾಂಡನ್ ಸ್ಟಾರ್ಕ್ ಅಂದರೆ ನೆಡ್ ಸ್ಟಾರ್ಕ್ರವರ ಅಣ್ಣನೊಂದಿಗೆ ಮದುವೆ ಫಿಕ್ಸ್ ಮಾಡಲಾಗಿತ್ತು. ಬ್ರ್ಯಾಂಡನ್ ಸ್ಟಾರ್ಕ್ ಒಂದು ಯುದ್ಧದಲ್ಲಿ ಸಾವನ್ನಪ್ಪುತ್ತಾರೆ, ಆಗ ಕ್ಯಾಟ್ಲಿನ್ ನೆಡ್ ಸ್ಟಾರ್ಕ್ನನ್ನು ಮದುವೆಯಾಗುತ್ತಾಳೆ. ಲ್ಯಾನ್ಸೆಲ್ ಲ್ಯಾನಿಸ್ಟರ್ ಇವನು ಸರ್ಸಿಯ ಚಿಕ್ಕಪ್ಪನ ಮಗ, ರಾಜನ ಸೇವಕನಾಗಿರುತ್ತಾನೆ. ರಾಬರ್ಟ್ ಬರಾಥಿಯನ್ ಜಮಿಯನ್ನು ಕರೆದು ಕೇಳುತ್ತಾನೆ, ಎರೆಸ್ ಟಾರ್ಗೆರಿಯನ್ ಅಂದರೆ ಮ್ಯಾಡ್ ಕಿಂಗ್ ಸಾಯಗೂ ಮುಂಚೆ ಏನು ಹೇಳ್ತಿದ್ದ ಎಂದು ಕೇಳ್ತಾನೆ. ಜಮಿ ಹೇಳ್ತಾನೆ, ಮ್ಯಾಡ್ ಕಿಂಗ್ ಒಂದೇ ಪದ ಹೇಳ್ತಾ ಇದ್ದ, ಬರ್ನ್ ದೆಮ್ ಆಲ್ ಎಲ್ಲರನ್ನು ಸುಟ್ಟು ಹಾಕು ಎಂದು.
ಜಮಿಗೆ ತುಂಬ ಜನ ಗೌರವ ಕೊಡುವುದಿಲ್ಲ. ಇವನನ್ನು ಕಿಂಗ್ ಸ್ಲೇಯರ್ ಹೆಸರಿನಿಂದ ಕರೆಯುತ್ತಾರೆ. ಆರ್ಯಗೆ ನೆಡ್ ಸ್ಟಾರ್ಕ್ರವರು ಒಂದು ಸ್ಥಳಕ್ಕೆ ಹೋಗು ಎಂದಿರುತ್ತಾರೆ. ಆರ್ಯ ಆ ಸ್ಥಳಕ್ಕೆ ಹೋಗಿ ನೋಡಿದಾಗ ಫೈಟಿಂಗ್ ಸ್ಕಿಲ್ಸ್ ಹೇಳಿಕೊಡುವ ಗುರು ಬಂದಿರುತ್ತಾರೆ. ಇವರ ಹೆಸರು ಸೆರಿಯೋ ಫೋರೆಲ್. ಸೆರಿಯೋ ಫೋರೆಲ್ ಎಸೋಸಲ್ಲಿನ ಒಂದು ಚಿಕ್ಕ ಊರು, ಬ್ರಾವೋಸ್ನಿಂದ ಬಂದಂಥ ಗುರು. ಈ ಡಾನ್ಸಿಂಗ್ ಮಾಸ್ಟರ್ ಆರ್ಯಗೆ ತುಂಬ ಚೆನ್ನಾಗಿ ಟ್ರೈನಿಂಗ್ ಹೇಳಿಕೊಡ್ತಾರೆ. ಇಲ್ಲಿಗೆ ಕೊನೆಯಾಗುತ್ತೆ ಗೇಮ್ ಆಫ್ ಥ್ರೋನ್ಸ್ ಸೀಸನ್ 1 ಎಪಿಸೋಡ್ ನಂಬರ್ 3.